ಅಣ್ಣ ಆ ಡಾಕ್ಟರ್ ಹೇಳಿದ್ದಾರೆ ನಿನಗೆ ಆರಾಮಾಗುತ್ತಿದೆ ಅಂತ. ನೀನು ಧೈರ್ಯವಾಗಿರಣ್ಣ, ಇವತ್ತು ಒಂದು ದಿವಸ ಔಷಧಿ ಮುಗಿಸಿ ನಾಳೆ ನಿನ್ನ ಪಠ್ಯವನ್ನು ಬಿಚ್ಚಿ ಬಿಡ್ತಾರಂತ. ಈ ಔಷಧಿ ಬಟ್ಟಲೆ ಇಲ್ಲೇ ಇರಲಿ ಅಣ್ಣ. ತಮ್ಮ ತಮ್ಮ ಎಂತ ನುಡಿಯನ್ನಾಡಿದೆಯೋ ಕಂದ, ನನ್ನ ನಿನ್ನ ಸಂಬಂಧ ಯಾವ ಜನ್ಮದ ಪುಣ್ಯವೋ ನಾ ಕಾಣೆ. ಈ ನಿನ್ನ ಉಪಕಾರ ನಾ ಹೇಗೆ ತೀರಿಸಲಿ ಮಗ, ನಾ ಹೇಗೆ ತೀರಿಸಲಿ. ಎಂತ ಮಾತನಾಡಿದೆ ಅಣ್ಣ ಈ ಸೂರ ತಮ್ಮ ನಿನ್ನೊಂದಿಗೆ ಇರುವಾಗ. ನೀನು ಯಾವುದಕ್ಕೂ ಚಿಂತಿಸಬೇಡಣ್ಣ, ಚಿಂತಿಸಬೇಡ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಹಿಂದಿನ ಜನ್ಮದಲ್ಲಿ ನಾನೇ ನಿನ್ನ ತಮ್ಮ ಯಾಕೆಗಿರಬಾರದು? ನಿನ್ನೆಯಿಂದ ಆ ತಾಯಿಯ ಕೈ ತುತ್ತು ತಿಂದ ನಂತರ ನನ್ನ ಈ ಚಿತ್ರವನ್ನೇ ಬದಲಾಗಿ ಬಿಟ್ಟಿದೆ. ಹೌದೇನಪ್ಪ, ನಿನ್ನೆಯ ದಿನ ನನ್ನ ಆಪರೇಷನ್ ಬೇಕಾದ ರಕ್ತಕ್ಕೆ ನೀನು ರಕ್ತ ಕೊಟ್ಟಿಯಲ್ಲ, ನಿನ್ನ ರಕ್ತ ನನ್ನ ರಕ್ತದಲ್ಲಿ ಬೆರೆದುಕೊಂಡಾಗಿನಿಂದ ನನ್ನ ತಾಯಿಯ ನೆನಪು ಬಂತು ಕಣು, ನನ್ನ ತಾಯಿಯ ನೆನಪು ಬಂತು. ಈ ರೀತಿ ನಿಮ್ಮಲ್ಲಿ ಒಂದೇ ರಕ್ತದ ಭಾವನೆ ಹರಿದು ಬರ್ತಾ ಇರಬೇಕಾದ್ರೆ ನೀವಿಬ್ರು ಒಡ ಹುಟ್ಟಿದವರೇ ಇರಬೇಕು ಅಂತ ನನಗನಿಸ್ತಾ ಇದೆ. ಎಂತ ಮಾತನಾಡಿದೆ ಅಮ್ಮ, ನಾವು ಇಬ್ಬರು ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿದರು ಒಂದೇ, ಹುಟ್ಟದಿದ್ದರು ಒಂದೇ, ನಾವು ಇಬ್ಬರು ಒಡ ಹುಟ್ಟಿದವರಂತ ಇದ್ದೇವಲ್ಲ ಅಷ್ಟೇ ಸಾಕು. ಹಾ ಅತ್ತಿಗೆ, ಈ ಔಷಧವನ್ನು ತಾಸ್ಗಮ್ ಹಾಕಮ್ಮ, ನಾನು ಹೊರಗಡೆ ಹೋಗಿ ಬರುತ್ತೇನೆ. ರಾಜನಿಗೆ ತಕ್ಕ ಸಮಯ, ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ ಅನ್ನುವಂತೆ ಈ ರವಿಕಾಂತ ಇಟ್ಟು ಹೋದ ಔಷಧಿ ಬಾಟಲನ್ನು ಬದಲಾಯಿಸಿ ಈ ನನ್ನ ಆಸಿಡ್ ಮಿಕ್ಸ್ ಅದರ ಬಾಟಲಿ ಅಲ್ಲಿ ಇಟ್ಟು ಅವನ ಕಾಯಂ ಕಣ್ಣು ಹೋಗಿವಂತೆ ಮಾಡಿಬಿಡುವೆ. ಇದೇ ಒಂದು ಔಷಧಿಯಿಂದ ಈ ನಿಮ್ಮ ಈ ಅಪವಾದವೇ ನಿನ್ನೆ ನಂಬಿದವರೆಗೆ ವಿಷ ಸರ್ಪವಾಗಿ ಕಚ್ಚಿ ಆ ವಿಷ ಜ್ವಾಲೆಯಲ್ಲಿ ನೀವರು ಕೊಬ್ಬಿನಿಂದ ಬಡದಾಡಿ ಸತ್ತಾಗ ರಾಧಿಕಾ ರಾಧಿಕಾ ನನ್ನ ಮನದ ಮಂದಿರದಲ್ಲಿ ನೀ ತುಂಬಿಕೊಂಡಿರುವಾಗ ಈ ಗಜರಾಜನ ಪ್ರಾಣ ಪಕ್ಷಿ ನಿನ್ನ ಪಾದದಡಿಲಿ ಎಲ್ಲಿರುವೆ ರಾಧಿಕಾ ಎಲ್ಲಿರುವೆ?
यारवरु बनी मैदुना राधिका अत्तिगे क्षमिसम्मा ननु चेन्नागिदियेनम्मा ईग नन्न अन्न एल्लिद्दाने तोरिसु ननगे अक्क भावनवरु एल्लिद्दारे हेगिद्दारे अक्क निन्न मावनवरु क्रूरिनि मण्णिन वर्तके सिक्कु बेंदे बेंडागि होगिद्दाने नन्न गंड याकम्मा अत्तिगे ಗಾಯದ ಮೇಲೆ ಬರಿಯದಂತೆ ಮಾತನಾಡುವೆನಮ್ಮ ಆ ರಾಕ್ಷಸ ಗೌಡನಿಗೆ ನಾನಿದ್ದೇನೆ ಮೊದಲು ನನಗೆ ನನ್ನ ಅಣ್ಣನನ್ನು ತೋರಿಸಮ್ಮ ತಂದೆ ಸ್ಥಾನದಲ್ಲಿ ನಿಂತುಕೊಂಡು ಜೋಪಾನ ಮಾಡಿದ ಆ ರವಿಕಾಂತ್ರ ಬರುದ್ರೊಳಗಾಗಿ ನೀವು ನೋಡಿಕೊಂಡು ಇಲ್ಲಿಂದ ಹೋಗ್ತೀನಿ ಅಂತ ಮಾತು ಕೊಟ್ರೆ ನಾನು ಅವರನ್ನು ನಿಮಗೆ ತೋರಿಸ್ತೀನಿ ಆಯ್ತಮ್ಮ ಕ್ಷಣದಲ್ಲಿಯೇ ಅವನು ಬಂದರು ಅವನು ನೀಡಿದ ಶಿಕ್ಷೆಯನ್ನು ತೆಗೆದುಕೊಂಡು ನಾನೇ ಅವನಿಗೆ ಅಭಿನಂದನೆ ಹೇಳಿ ಕೈ ಮುಗಿದು ಹೋಗ್ತೀನಿ ಮೊದಲು ನನಗೆ ನನ್ನ ಅಣ್ಣನನ್ನು ತೋರಿಸಮ್ಮ ಆಗ್ಲೇಪ್ಪ ರೀ ಯಾರು ಬಂದಿದ್ದಾರೆ ನೋಡಿಲಿ ಅಣ್ಣ ನಾನಣ್ಣ ನಿನ್ನ ತಮ್ಮ ಕ್ರಾಂತಿವೀರ ಬಂದಿದ್ದೇನೆ ಯಾರು ನನ್ನ ತಮ್ಮನೇ ಹೇಗಿದ್ದೀಯೋ ಕಂದ ಚೆನ್ನಾಗಿದ್ದೀಯೇನಪ್ಪ ಮಾವ ನಾನು ಕೂಡ ಬಂದಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇವೆಲ್ಲವೂ ನನ್ನಿಂದಲೇ ಆಗಿರಬಹುದು ಅಂತ ಅಣ್ಣ ಹುಲಿಯಂತ ನಿನ್ನ ತಮ್ಮ ಜೀವಂತವಾಗಿ ನಿನ್ನ ಬಳಿಯಲ್ಲಿದ್ದರು ನಿನಗೆ ಈ ಸ್ಥಿತಿ ಬಂದಲ್ಲ ಅಣ್ಣ ಈಗ ಹೇಳಣ್ಣ ಧೈರ್ಯ ಮಾಡಿ ನಿನ್ನ ಮೇಲೆ ಕೈ ಮಾಡಿದ ಆ ಗೌಡನ ಶಿರ ಕಡಿಯು ನಿನ್ನ ಪಾದದ ಮೇಲೆ ತಂದಿಡಲಿ ಇಲ್ಲ ಅವನನ್ನು ಜೀವಂತ ಸುಟ್ಟು ಆ ಬೂದಿ ತಂದು ನಿನಗೆ ಹಣೆಗೆ ಹಚ್ಚಲಿ ಹೇಳಣ್ಣ ಹೇಳು ತಮ್ಮ ಸತ್ತು ಹೋದ ಮಾತಿಗೆ ಎಷ್ಟೇ ಕೂಗಿ ಅತ್ತರು ಪ್ರಯೋಜನವಿಲ್ಲ ತಮ್ಮ ಯಾಕನ ಈ ನಿನ್ನ ತಮ್ಮನ ಬಾಹುಬಲದ ಮೇಲೆ ನಿನಗೆ ನಂಬಿಕೆಯಲ್ಲೇ ನೀನೀಗಲೇ ಆಜ್ಞೆ ಮಾಡಿದರೆ ಸಾಕು ಅವನನ್ನು ಧರ ಧರನೆ ಎಳೆದು ತಂದು ನಿನ್ನೆದರಲ್ಲಿ ಅವನ ರಕ್ತದೊಕ್ಕಳಿ ಆಡಿ ಬಿಡ್ತೇನೆ ಈಗಿನ ಪರಿಸ್ಥಿತಿ ಆಗಿಲ್ಲ ಸಹೋದರ ಆ ನೀಚ ಗೌಡ ನನಗೆ ಈ ಪರಿಸ್ಥಿತಿ ಮಾಡಿದಲ್ಲದೆ ಆ ರವಿಕಾಂತನಿಂದ ನಿನ್ನನ್ನು ಕೊಲ್ಲಲು ಹೇಳಿದಾನೆ ನಿನಗೆ ಈ ಸ್ಥಿತಿ ಬಂದೊಡ್ಡಿದರು ಹಾಗಾದ್ರೆ ಬನ್ನಿ ಮಾವ ನಾವೆಲ್ಲರೂ ಒಟ್ಟಿಗೆ ಹೋಗಿ ಬಿಡೋಣ ಇಲ್ಲಿಂದ ಆಶ್ರಯ ನೀಡಿ ಜೋಪಾನಗೈದವನಿಗೆ ಮೋಸ ಮಾಡಬಾರದು ರಾಧಿಕಾ ನಿಧಾನವಾಗಿ ನಾನು ಅವನ ಮನ ಬದಲಾಯಿಸಿ ನಮಗೆ ಅನ್ಯಾಯವಾದ ಕತೆ ಎಲ್ಲವನ್ನೂ ಅವನಿಂದಲೇ ಸರಿ ಮಾಡುತ್ತೇನೆ ನಿನಗೆ ಈ ಸ್ಥಿತಿ ಬಂದೊಡ್ಡಿದರು ಅಲ್ಲಿಯವರೆಗೂ ನಾನು ಹೀಗೆ ಕೈಕಟ್ಟಿ ಹೇಡಿಯಂತೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಕುರಿ ಹಾಲು ಕುಡಿದು ಗಂಡಿದೆ ಬೆಳೆಸಿಕೊಂಡಿರುವ ಈ ಪುಂಡ ಹುಲಿ ಸೇಡಿಗೆ ಸೇಡು ಮುಯಿಗೆ ಮುಯಿ ಎಂಬುವ ಪ್ರತಿಕಾರದ ರಕ್ತ ಹರಿಸುತ್ತಾನೆ ಅಪ್ಪಣೆ ಕೊಡ ನನಗೆ ಅಪ್ಪಣೆ ಕೊಡು ಅಣ್ಣ ಅಂದ್ರೆ ಯಾರಿಗೆ ಸಮಾನ ಅಣ್ಣ ಎಂದರೆ ಹೆತ್ತ ತಂದೆಗೆ ಸಮಾನ ಮತ್ತು ಆ ದೇವರಿಗೆ ಸಮಾನ ಹಾಗಂತ ನನ್ನ ಮಾತು ಕೇಳು ಸಮಾಧಾನವಾಗಿ ನೀನು ಇಲ್ಲಿಂದ ಹೋಗಿಬಿಡು
ನನಗೆ ಔಷಧಿ ಹಾಕೊಳ್ಳುವ ವೇಳೆಯಾಗಿದೆ ಈಗ ರವಿಕಾಂತ ಬರುತ್ತಿದ್ದಾನೆ ಆಯ್ತನ ಹೋಗ್ತೀನಿ ಆದರೆ ಕೊನೆಗೆ ನಿಮ್ಮ ಕಣ್ಣಿಗೆ ಔಷಧಿ ಹಾಕುವ ಭಾಗ್ಯ ನೀಡಿ ನಿಮ್ಮ ಅಲ್ಪ ನಿಮ್ಮ ಸೇವೆ ಮಾಡಿ ಹೋಗ್ತೀನಿ ಜಯ ತಮ್ಮನ ಕೈಯಲ್ಲಿ ಔಷಧಿ ಬಾಟಲಿಯನ್ನು ಕೊಡು ಏನಾಯ್ತು ಅಯ್ಯೋ ತಮ್ಮ ಜಯ ಇದು ಔಷಧಿ ಅಲ್ಲ ಬಹಳ ಉರಿಯುತ್ತಿದೆ ಏನಾಯ್ತನ ಮಾಮ ಏನು ಹೇಳ್ತಾ ಇದ್ರೆ ನೀವು ಏನಾಯ್ತು ನಿಮ್ಗೆ ಯಾಕಮ್ಮ ಇದು ಕಣ್ಣಿನ ಔಷಧಿ ಅಲ್ಲವೇ ಮತ್ತಿನ್ನೇನು ಏನೆಂದು ಹೇಳಲಿ ಸಹೋದರ ಈ ಔಷಧಿ ಉರಿತಕ್ಕೆ ಕಾಣುವ ಕಣ್ಣು ಕಾಣದಂತಾಗಿ ಉರಿ ಹತ್ತಿ ಬೀಳ್ತಾ ಇದೆ ನಾ ಹೇಗೆ ಸಹಿಸಲಿ ಸಂಕಟವನ್ನು ಇದರಲ್ಲೇನೋ ಮೋಸವಿದೆ ನೀವು ಇಲ್ಲಿಂದ ಬೇಗ ಹೋಗಿಬಿಡು ಮಾವ ಏನ್ ಹೇಳ್ತಾ ಇದ್ರ ನೀವು ನಿಜವನ್ನೇ ಹೇಳ್ತಾ ಇದ್ದೀನಮ್ಮ ಇದರಲ್ಲೇನೋ ಮೋಸವಿದೆ ದಿನಾಲು ಹಾಕೊಳ್ಳುವ ಔಷಧಿ ಅಂತ ಇದಿಲ್ಲ ಮಗಲೇ ಇದರಲ್ಲೇನೋ ಮೋಸವಿದೆ ಈ ಆಘಾತವರ ಬೀಳುವ ಮುನ್ನ ನೀವು ಇಲ್ಲಿಂದ ಹೋಗದಿದ್ದರೆ ನನ್ನ ನಿಮ್ಮ ಮೇಲೆ ನನ್ನ ಆನೆ ಆಗಿದೆ ಅಣ್ಣ ಮತ್ತೆ ಈ ತಮ್ಮನ ಕೈಯಾರ ಮತ್ತೊಮ್ಮೆ ವಿಷ ಉಣಿಸಿದಂತಾಯಿತೆ ಅಣ್ಣ ಅತ್ತಿಗೆ ಜಯ ಏನೆಂದು ಹೇಳತಿರಲಾಗಿದೆ ಜಯ ತಮ್ಮ ರವಿಕಾಂತ ಬಂದು ಕೇಳಿದರೆ ಏನಿದೆಲ್ಲ ಅಂತ ಕೇಳಿದರೆ ಏನೆಂದು ಹೇಳಲಿ ಇದು ಅವನ ತಂದಿಟ್ಟ ಔಷಧಿ ಅಂತ ಹೇಳಲಿ ಏನು ಮಾಡಲಿ ಈ ಸಂಕಟಕ್ಕೆ ಮತ್ತೊಂದು ಸಂಕಟ ಯಾಕಣ್ಣ ಈ ರೀತಿ ಮತ್ತೆ ಸಂಕಟ ಪಡ್ತಾ ಇದೀಯಲ್ಲ ಏನಾದರೂ ಕಣ್ಣಿ ಬಡಿಸೋನೇನಪ್ಪ ಇಲ್ಲಪ್ಪ ಇಲ್ಲ ಸಮಯಕ್ಕನುಸಾರವಾಗಿ ಔಷಧಿ ಹಾಕಿ ಕಂಡಾಗ ಕಾಣುವ ಕಣ್ಣು ಕಾಣದಂತಾಗಿದೆ ಉರಿ ಹತ್ತಿ ಬೀಳ್ತಾ ಇದೆ ಬಹಳ ಸಂಕಟವಾಗುತ್ತಿದೆ ತಮ್ಮ ಬಹಳ ಸಂಕಟವಾಗುತ್ತಿದೆ ಹೌದೇ ಹತ್ತಿಗೆ ಧಾರಮ ಔಷಧ ಘಾತವಾಯ್ತು ಹತ್ತಿಗೆ ನಾನು ಮಾಡಿದ ಕೆಲಸ ಹಾಳಾಗಿ ಹೋಯ್ತು ಯಾಕಪ್ಪ ಬೈದ್ರ ಇದು ಔಷಧಿ ಅಲ್ವೇನು ಇಲ್ಲ ಅಲ್ಲಮ್ಮ ಅಲ್ಲ ನಾನು ತಂದಿಟ್ಟಿರುವ ಔಷಧ ಬಾಟ್ಲೆ ಇದು ಅಲ್ಲಮ್ಮ ಅಲ್ಲ ನಾನು ಇಲ್ಲಿಂದ ಹೊರಗಡೆ ಹೋದಾಗ ಯಾರಾದರೂ ಹೊಸ ಮನುಷ್ಯರು ಬಂದಿದ್ದಾರೆ ಯಾಕಮ್ಮ ಈ ರೀತಿ ಮೌನಾಗಿ ನಿಂತು ಬಿಟ್ರಲ್ಲ ಯಾರಾದರೂ ಹೊಸಬ್ರು ಬಂದಿದ್ದಾರೆ ಇಲ್ಲಪ್ಪ ಇಲ್ಲ ಇಲ್ಲಿ ಯಾರು ಬಂದಿಲ್ಲ ಎರಡು ಕಣ್ಣಿಗೆ ಪಠ್ಯವನ್ನು ಕಟ್ಟಿಕೊಂಡು ಕಣ್ಣು ಕಾಣಲಾರದ ನಿನಗೆ ಇಲ್ಲಿ ಯಾರು ಬಂದು ಹೋಗಿರ್ತಾರ ಅಂತ ನಿನಗೆ ಹೇಗೆ ತಿಳಿಯಬೇಕಣ್ಣ ಇದನ್ನೆಲ್ಲ ಹೇಳುತ್ತಿರುವುದು ಸುಳ್ಳು ಇದರಲ್ಲಿ ಏನೋ ಮೋಸ ನಡೆಯುತ್ತಿದೆ ನಾನು ತಂದಿಟ್ಟಿರುವ ಔಷಧಿ ಬಾಟ್ಲೆ ಇದು ಅಲ್ಲ ನಾನು ಏನು ಮಾಡಬೇಕಂದಿದ್ದನೋ ಅದೆಲ್ಲ ಮಣ್ಣು ಪಾಲಾಗಿ ಹೋಯ್ತು
ಸತ್ಯದ ನಾಯದ ಕಣ್ಣಿಗೆ ಮಣ್ಣು ಎರಚಿ ನಾಯದ ಮಣ್ಣನ್ನು ನೆಲ ಸಮಾನ ಮಾಡಿ ನಾನು ತೋಡಿಕೊಂಡಿರುವ ಬಾವಿಯಲ್ಲಿ ನಾನೇ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಂತೆ ಅಯ್ಯೋ ದೈವೇ ಎಲ್ಲಿ ಹುಡುಕಲಿ ನಾನು ಆ ನಾಯ ದೇವರನ್ನು ನನ್ನ ರಕ್ತ ಕುದಿಯುತ್ತದೆ ನನ್ನ ಆಕ್ರೋಶ ಕೆರಳುತ್ತದೆ ನನ್ನ ರೋಷ ಉಕ್ಕುತ್ತದೆ ಹೇಳು ಅಮ್ಮ ಏನು ಮಾಡಲಂತ ಹೇಳು ಅತ್ತಿಗೆ ಇಲ್ಲಿ ಯಾರು ಬಂದು ಹೋದವರಂತ ತಮ್ಮ ನನಗೇನು ತಿಳಿತಾನೆ ಇಲ್ಲ ನಾನು ಏನಂತ ಹೇಳಿ ನಿನಗೆ ಈ ಮೌನಕ್ಕೆ ನಾನೇ ಶಾಂತಿಯ ಸನ್ಮಾರ್ಗದಲ್ಲಿ ನಾನೇ ಸಮಯ ಸಾಧಿಸಿ ಇದರ ಗುಟ್ಟು ಏನು ಅಂತ ನಾನು ತಿಳಿದುಕೊಳ್ಳುತ್ತೇನೆ ಭಾರಮ್ಮ ಮತ್ತೆ ಅಣ್ಣನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗೋಣ ಲೇ ಲೇ ರೇ ರೇ